ಮಂಗಳೂರಿನ ಹೆಸರಾಂತ ಸಂತ ಅಲೂಷಿಯಸ್ ಕಾಲೇಜಿನ ರೇಡಿಯೋ ಸಾರಂಗ 107.8 ಎಫ್ಎಂ ಗೆ 10 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಾರ್ಚ್ 25 ರಂದು ರೇಡಿಯೋ ಸಾರಂಗ ದಶಮಾನ ಉತ್ಸವದ ಉದ್ಘಾಟನೆಯು ನಡೆದಿದ್ದು ಇದರ ಸಮಾರೋಪ ಸಮಾರಂಭವು ಡಿಸೆಂಬರ್ 1 ರಂದು ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಎಂದು ರೇಡಿಯೋ ಸಾರಂಗ್ನ ನಿರ್ದೇಶಕರಾದ ಫಾದರ್ ಡಾಕ್ಟರ್ ಮೆಲ್ವಿನ್ ಪಿಂಟೊ ಹೇಳಿದರು ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಜೆಸ್ವಿಟ್ ಪ್ರಾಂತ್ಯದ ಪ್ರೊವಿನ್ಷಿಯಲ್ ಡಾಕ್ಟರ್ ಜೆರೋಮ್ ಸ್ಟ್ಯಾನಿಸ್ಲಾಸ್ ಡಿಸೋಸಾ ಎಸ್ಟೇ ಅವರು ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಮಾನವ ಸಂಭ್ರಮ ನಾಡಿದ್ದು ಆದಿತ್ಯವಾರ 2 ಗಂಟೆಯಿಂದ ಪ್ರಾರಂಭವಾಗಿದೆ ಮುಖ್ಯವಾಗಿ ಏನಾದರೂ ನಮ್ಮ ಸಮಾಜಕ್ಕೆ ಸಹಾಯ ಮಾಡುವಂತ ಒಂದು ಉದ್ದೇಶ ನಮಗಿದೆ ಅದಕ್ಕಾಗಿ ನಮ್ಮ ಆಸಕ್ತಿ ಕೇಳುಗರಿಗಾಗಿ ನಾವು ಸ್ವಲ್ಪ ಸಹಾಯವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಸಮುದಾಯ ಬಾಂಧವ ರೇಡಿಯೋ ಸಾರಂಗ್ ಮಂಗಳೂರಿನ ಪ್ರಥಮ ಮತ್ತು ಏಕೈಕ ಸಮುದಾಯ ಬಾಂಧವ ಆಗಿದೆ ಮಾತ್ರವಲ್ಲ ಕಳೆದ 10 ವರ್ಷಗಳಲ್ಲಿ ದನಿ ಇಲ್ಲದವರಿಗೆ ದನಿ ಕೊಡುವಂಥ ವಾಯ್ಸ್ ಟು ದ ವಾಯ್ಸ್ಲೆಸ್ ಆಗುವಂತಹ ಒಂದು ಬಾನುಲಿಯಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಕಳೆದ 10 ವರ್ಷಗಳಲ್ಲಿ 3 ರಾಷ್ಟ್ರೀಯ ಪುರಸ್ಕಾರಗಳನ್ನು ಕೂಡ ನಮ್ಮ ಸಮುದಾಯ ಬಾಂಧವರು ಪಡೆದುಕೊಂಡಿದೆ ಇನ್ನು ರೇಡಿಯೋ ಸಾರಂಗ್ನ ನಿರೂಪಕ ಅಭಿಷೇಕ್ ಶೆಟ್ಟಿ ಮಾತನಾಡಿ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಪಾಂಚಜನ್ಯ ಯಕ್ಷಗಾನ ತಾಳಮದ್ದಳೆಯು ಪಟ್ಲ ಸತೀಶ್ ಶೆಟ್ಟಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕವಳ್ಳಿ ಜಬ್ಬರ್ ಸಮ ಕೂಡುವಿಕೆಯಲ್ಲಿ ನಡೆಯಲಿದೆ ಎಂದು ಹೇಳಿದರು ಪುರಭವನದಲ್ಲಿ ಡಿಸೆಂಬರ್ 1 ಮಧ್ಯಾಹ್ನ 2 ಗಂಟೆಗೆ ತಾಳಮದ್ದಳೆಯಿಂದ ಆರಂಭ ಆಗುತ್ತೆ ಅಂದರೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಒಂದಿಷ್ಟು ಯಕ್ಷಗಾನವನ್ನು ಕೇಳುವಂಥ ಬಳಗನೆ ಇದೆ 365 ದಿನ ಕೂಡ ಯಕ್ಷಗಾನ ಪ್ರಸಾರವಾಗುವಂಥ ಸಮುದಾಯ ಬಾನುಲಿ ಇದು ಪಟ್ಲ ಸತೀಶ್ ಶೆಟ್ಟಿಯವರು ಜಪಾನ್ ಸುಮ ಸಂಪಾಜೆ ಭಾಸ್ಕರ್ ರೈ ಕುಕ್ಕವಳ್ಳಿಯವರು ಹಾಗೆಯೇ ಡಾಕ್ಟರ್ ಪ್ರಭಾಕರ್ ಜೋಶಿ ಇವರನ್ನು ಒಳಗೊಳ್ಳುವಂಥ ತಂಡದ ತಾಳಮದ್ದಳೆ ಪಾಂಚಜನ್ಯದಿಂದ ಆರಂಭ ಆಗಿ 4 ಸರಿಯಾಗಿ ಸಭಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹಳ ಸುದೀರ್ಘವಾದಂಥ ಸಭಾ ಕಾರ್ಯಕ್ರಮ ಇಲ್ಲ ಅತಿಥಿಗಳ ಹೆಸರು ನೀವು ತುಂಬಾ ಇದೆ ಅದು ಸುದೀರ್ಘ ಅಂತ ಮಾಧ್ಯಮದಲ್ಲಿ ಅಂದ್ಕೊಳ್ಳೋದು ಬೇಡ ಅದನ್ನು ಸಣ್ಣ ಮಟ್ಟದಲ್ಲಿ ಮಾಡ್ತೀವಿ ಅದು ಹಂತ ಹಂತವಾಗಿ ಅತಿಥಿಗಳು ಬಂದು ಹೋಗ್ತಾ ಇರ್ತಾರೆ ಹಾಗೆ ಜೊತೆಗೆ ಕೇರ ಕನ್ನಡ ಅನ್ನುವಂಥ ನಮ್ಮ ಒಂದು ಕಾರ್ಯಕ್ರಮ ಡಾಕ್ಟರ್ ಗಣೇಶ ವಿಸಂಕಮಾರ್ ಅವರು ನಡೆಸಿಕೊಡುವಂಥ ಅದರ ಸಿಡಿಯನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಸ್ಮರಣ ಸಂಚಿಕೆಯ ಬಿಡುಗಡೆ ಅದಾದಂಥ ಇಬ್ಬರು ನಮ್ಮ ರೇಡಿಯೋ ಸಾರಂಗದ ಅಂದರೆ ಅಶಕ್ತರು ಅಂದರೆ ಅವರಿಗೆ ನಡೀಲಿಕ್ಕೆ ಕಷ್ಟ ಆಗುತ್ತೆ ಬಟ್ ನಮ್ಮ ಲಿಸನರ್ ಅವರು ಅವರಿಗೆ ಒಂದು ವಾಹನದ ಸೌಲಭ್ಯವನ್ನು ಮಾಡ್ತಿದ್ದೇವೆ ಈ ಸಂದರ್ಭ ರೇಡಿಯೋ ಸಾರಂಗ್ನ ಸೌಂಡ್ ಇಂಜಿನಿಯರ್ ಹ್ಯಾರ್ಸನ್ ಪೆರೇರಾ ಪಿಆರ್ಒ ಶ್ವೇತಾ ಅನಿಲ್ ಉಪಸ್ಥಿತರಿದ್ರು ಶರಸಾಲಿಯಾನ್ ವಿಪೋ ನ್ಯೂಸ್ 24/7 ಮಂಗಳೂರು